ಹರಿಜನರದು, ಗಿರಿಜನರದು, ಶೋಷಿತ ಪೀಡಿತ ದಲಿತ ಜನಾಂಗದ ಹಣ ಇದು. ಇವರು ಹಣ ದುರುಪಯೋಗ ಆಗ್ತಾ ಇದೆ. ಯಾರು ನಿವೇಶನ ರೈತರಿದ್ದಾರೆ ಅವ್ರಿಗೆ ನಿವೇಶನ ಕೊಡಬೇಕಾಗಿತ್ತು, ಅದು ಬಿಟ್ಬಿಟ್ಟು ಇವರೇ 14 ನಿವೇಶನ ಬರ್ಕೊಂಡ್ಬಿಟ್ರೆ. ರಾಜಭವನವನ್ನ ದುರುಪಯೋಗ ಮಾಡ್ಕೋತಾ ಇದ್ರಿ ಬಿಜೆಪಿ ಅಂತ ಆರೋಪ ಕಾಂಗ್ರೆಸ್ ಅವರು. ಏನು ರಾಜಭವನಕ್ಕೂ ಸಂಬಂಧ 187 ಕೋಟಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ರಾಜ್ಯಪಾಲರಿಗೆ ಏನ್ ಸಂಬಂಧ? ಮೂಡ ಹಗರಣದಲ್ಲಿ ರಾಜ್ಯಪಾಲರನ್ನ ಬರ್ಕೋಬೇಕಾದ್ರೆ ರಾಜ್ಯಪಾಲರ ಪಾತ್ರ ಏನು? ಮೈಸೂರು ಚಲೋ ಪಾದಯಾತ್ರೆ ಈಗ ನನ್ನ ಜೊತೆ ಮಾಜಿ ಸಚಿವರಾದಂತ ಅರ್ತಾಳ್ ಆಲಪ್ನವರಿದ್ದಾರೆ. ಸರ್ ನಮಸ್ಕಾರ. ಮೈಸೂರು ಚಲೋ ಪಾದಯಾತ್ರೆ ರಾಜ್ಯದ ನಾನಾ ಮೂಲದಿಂದ ಬಿಜೆಪಿ ಜೆಡಿಎಸ್ ಕಾರ್ಯಕ್ರಮ ಪಾದಯಾತ್ರೆ ಮಾಡ್ತಿದ್ರಿ, ಪಾದಯಾತ್ರೆ ಉದ್ದೇಶ ಈಡೇರುತ್ತೆ ಅನ್ಸುತ್ತ ತಮ್ಗೆ? ಖಂಡಿತವಾಗಿ ಈಡೇರ್ತದೆ. ನಾವು ಮೊದಲೇ ಅವ್ರಿಗೆ ರಾಜೀನಾಮೆ ಒತ್ತಾಯ ಮಾಡಿದೆ, ನಮ್ಮ ಪಕ್ಷ ಮತ್ತು ಸಾರ್ವಜನಿಕರ ಪರವಾಗಿ ನಾವು ಮಾಡ್ತಾ ಇದೀವಿ. ಅವರು ರಾಜೀನಾಮೆ ಕೊಡಬೇಕು. ಅದೆಲ್ಲಕ್ಕಿಂತ ನಾವು ಜನರಲ್ಲಿ ಜಾಗೃತಿ ಮೂಡಿಸ್ತೇವೆ, ಜನಕ್ಕೆ ತಿಳಿಸಿ ಹೇಳೋದು ಇದು ಉದ್ದೇಶ. ಪಾದಯಾತ್ರೆ ಉದ್ದೇಶ ಜನರಿಗೆ ತಿಳಿಸಿ ಹೇಳಬೇಕು. ಆದಂತ ಅನ್ಯಾಯ ಹರಿಜನರದು, ಗಿರಿಜನರದು, ಶೋಷಿತ ಪೀಡಿತ ದಲಿತ ಜನಾಂಗದ ಹಣ ಇದು. ಯಾರು ಶೋಷಿತರು, ಯಾರು ಪೀಡಿತರು, ಯಾರು ದಲಿತರು, ಇವರು ಹಣ ದುರುಪಯೋಗ ಆಗ್ತಾ ಇದೆ. ಇವರು ಯಾರು ನಿವೇಶನ ರೈತರಿದ್ದಾರೆ ಅವ್ರಿಗೆ ನಿವೇಶನ ಕೊಡ್ಬೇಕಾಗಿತ್ತು, ಅದು ಬಿಟ್ಬಿಟ್ಟು ಇವರೇ 14 ನಿವೇಶನ ಬರ್ಕೊಂಡ್ಬಿಟ್ರೆ, ಅದು ಬಿಟ್ಬಿಟ್ಟು ಇವರು 187 ಕೋಟಿ ದೀನ ದಲಿತರ ಹಣ ಅದು. ದಲಿತರು ಅನ್ಬಾರ್ದು ಅಂತಾರೆ, ಆದ್ರೂ ಬಡವ್ರ ಹಣ ಅದು. ಅವ್ರ ಹಣವನ್ನು ದುರುಪಯೋಗ ಆಗಿದೆಯಲ್ಲ, ಅದನ್ನ ರಾಜ್ಯದ ಜನತೆಗೆ ತಿಳಿಸ್ತೇವೆ. ಮತ್ತೆ ರಾಜಭವನವನ್ನ ದುರುಪಯೋಗ ಮಾಡ್ಕೋತಾ ಇದ್ರಿ ಬಿಜೆಪಿ ಅಂತ ಆರೋಪ ಕಾಂಗ್ರೆಸ್ ಅವರು. ಏನು ರಾಜಭವನಕ್ಕೂ ಸಂಬಂಧ 187 ಕೋಟಿ ಟ್ರಾನ್ಸ್ಫರ್ ಆಗಬೇಕಾದ್ರೆ ರಾಜ್ಯಪಾಲರಿಗೆ ಏನ್ ಸಂಬಂಧ? ಮೂಡ ಹಗರಣದಲ್ಲಿ ರಾಜ್ಯಪಾಲರನ್ನ ಇವ್ರು ಬರ್ಕೋಬೇಕಾದ್ರೆ ರಾಜ್ಯಪಾಲರ ಪಾತ್ರ ಏನು? ರಾಜ್ಯಪಾಲರು ಸಂವಿಧಾನದ ಮುಖ್ಯಸ್ಥರಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಏನ್ ಸಂದೇಶ ಕೊಡ್ತೀರಿ ರಾಜ್ಯ ಜನಕ್ಕೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ? ಇಲ್ಲ, ಈ ತರ ಭ್ರಷ್ಟಾಚಾರ ಮಾಡೋದನ್ನ ದೂರ ಇಡಿ, ದೂರ ಇಡಬೇಕು. ಅದೇ ಉದ್ದೇಶ. ಭ್ರಷ್ಟಾಚಾರ ರಹಿತ ಸರ್ಕಾರಗಳು ಬರಬೇಕು, ಜನರು ಕೂಡ ಭ್ರಷ್ಟಾಚಾರವನ್ನು ವಿರೋಧಿಸಬೇಕು, ಜನರಲ್ಲಿ ಜಾಗೃತಿ ಮೂಡಿಸೋದೇ ಇದರ ಉದ್ದೇಶ. ಇದಿಷ್ಟು ಮಾಜಿ ಸಚಿವ ಅರ್ತಾಳ್ ಆಲಪ್ಪವ್ರ ಮಾತು. ರಾಜಭವನ ದುರುಪಯೋಗ ಅಂತ ಕಾಂಗ್ರೆಸ್ಗೆ ಆರೋಪ ಮಾಡ್ತಾರೆ. ರಾಜ್ಯಪಾಲ ಏನಾರು ಹೇಳಿದ್ರೆ ಅವ್ರಿಗೆ ಹಗರಣ ಮಾಡಿ ಬರ್ಕಳಿ ಸೈಟ್ನ ಅನ್ನೋದು ಆಲಪ್ಪ ಅವರ ಮಾತು. ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.